ನೂರ ಇಪ್ಪತ್ತೊಂದನೇ ಅಧ್ಯಾಯ ಕೀರ್ತನೆ ವಿನೋದ ಸಿಸ್ಟರ್ ಓದ್ತೀರಾ ಸಿಸ್ಟರ್? ವಿನೋದ ಸಿಸ್ಟರ್ ಲೈನಲ್ಲಿ ಇದೀರಾ ಸಿಸ್ಟರ್? ಓಕೆ, ಸುಜಾತ ಸಿಸ್ಟರ್ ನೀವು ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಸರಿ ಸಿಸ್ಟರ್, ನೂರ ಇಪ್ಪತ್ತೊಂದನೇ ಅಧ್ಯಾಯ ಸಿಸ್ಟರ್ ಒಂದನೇ ವಚನದಿಂದ ಎಂಟನೇ ವಚನ ತನಕ ಕಂಪ್ಲೀಟ್ ಮಾಡಿ ಸಿಸ್ಟರ್. ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಓದಂತರ್ ಡಿಸ್ಟರ್ಬ್ ಆಗದ್ಬೇಡ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ ಓದ್ಬೇಕಾ? ಯಹೋವನ ಭಕ್ತ ಪಾಲನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಈಗೋ ಇಸ್ರಾಯೇಲರನ್ನು ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯಹೋವನು ನಿನ್ನನ್ನು ಕಾಪಾಡುವನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೂರ ಇಪ್ಪತ್ತೆರಡನೇ ಅಧ್ಯಾಯ ಒಂದನೇ ವಚನದಿಂದ ಒಂಬತ್ತನೇ ವಚನ ತನಕ. ವಿನೋದ ಸಿಸ್ಟರ್ ನಿಮ್ಗೆ ಲೈನ್ ಸಿಕ್ತ ಸಿಸ್ಟರ್? ಈಗ ಕೇಳಿಸ್ತದರ? ಓದ್ತೀನಿ ಸಿಸ್ಟರ್. ನೂರ ಇಪ್ಪತ್ತೆರಡನೇ ಅಧ್ಯಾಯ ಒಂದನೇ ವಚನದಿಂದ ಒಂಬತ್ತನೇ ವಚನ ತನಕ ಓದಿ ಸಿಸ್ಟರ್. ಯಾತ್ರಿಕರು ಯೆರೂಸಲೇಮನ್ನು ವಂದಿಸುವುದು. ಯಾತ್ರಾಗೀತ ದಾವಿದನದು. ಯಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರಿರುತ್ತವಲ್ಲ. ಯೆರೂಸಲೇಮೇ, ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದೀ. ಕುಲಗಳು ಅಂದರೆ ಯಾವುವಿನ ಕುಲದವರು ಯಹೋವ ನಾಮ ಕೀರ್ತನೆಗೋಸ್ಕರ ಇಲ್ಲಿಗೆ ಯಾತ್ರೆ ಮಾಡುತ್ತಿದ್ದರು. ಇದು ಇಸ್ರಾಯೇಲರಲ್ಲಿದ್ದ ಕಟ್ಟಳೆಯಷ್ಟೇ. ನ್ಯಾಯಪೀಠಗಳಾಗಿರುವ ದಾವಿದನ ಮನೆತನದವರ ಸಿಂಹಾಸನಗಳು ಇಲ್ಲಿವೇ ಇದ್ದವಲ್ಲ. ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯೆರೂಸಲೇಮೇ, ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ನಿನ್ನ ಪೋಳಿ ಗೂಳಿಗಳೊಳಗೆ ಶುಭ ಉಂಟಾಗಲಿ. ನಿನ್ನ ಅರಮನೆಯಲ್ಲಿ ಸೌಭಾಗ್ಯವಿರಲಿ. ನನ್ನ ಬಂಧು ಮಿತ್ರರ ನಿಮಿತ್ತವಾಗಿ ನಿನಗೆ ಶುಭವಾಗಲೆಂದು ಎಂದು ಹೇಳುತ್ತೇನೆ. ನಮ್ಮ ಯಹೋವ ದೇವರ ಮಂದಿರ ನಿಮಿತ್ತವಾಗಿ ನಿಮಗೆ ಸುಕ್ಷೇಮವನ್ನು ಆರೈಸುತ್ತೇನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೂರ ಇಪ್ಪತ್ಮೂರನೇ ಅಧ್ಯಾಯ ತರುಣ್ ಬ್ರದರ್ ಓದ್ತೀರಾ ಬ್ರದರ್? ಬ್ರದರ್ ಸಿಸ್ಟರ್, ನೂರ ಇಪ್ಪತ್ಮೂರನೇ ಅಧ್ಯಾಯ ಒಂದನೇ ವಚನದಿಂದ ನಾಲ್ಕನೇ ವಚನ ತನಕ ಸಿಸ್ಟರ್. ಓಕೆ ಬ್ರದರ್. ಪರಲೋಕದಲ್ಲಿ ಆಸನರೂಢನಾಗಿರುವ ಆತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡೆವು. ಯಹೋವನೇ, ನನ್ನನ್ನು ಕಟಾಕ್ಷಿಸು, ಕಟಾಕ್ಷಿಸು. ಅಪಮಾನ ಹೊಂದಿ ನನಗೆ ಸಾಕಾಯಿತು. ಲೋಕ ಭೋಗಿಗಳ ಆಸ್ಯದಿಂದಲೂ ಗರ್ವಿಷ್ಠರ ನಿಂದೆಯಿಂದಲೂ ನಮ್ಮ ಮನಸ್ಸು ಬೇಸತ್ತು ಹೋಯಿತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೂರ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದನೇ ವಚನದಿಂದ ಎಂಟನೇ ವಚನ ತನಕ ಜೆನಿಫರ್ ಓದ್ಬೇಕು, ಕೇಳ್ಕೊಳ್ತೀನಿ. ಯಹೋವನೊಬ್ಬನೇ ರಕ್ಷಕನು, ಯಾತ್ರೆ ಗೀತ ದಾವಿದನದು. ಯಹೋವನು ಇಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ಇಸ್ರಾಯೇಲರೇ ಹೇಳಲಿ. ನರರು ನಮಗೆ ವಿರೋಧವಾಗಿ ಎದ್ದಾಗ ಯಹೋವನು ನಮಗಿಲ್ಲದಿದ್ದರೆ ನಿಶ್ಚಯವಾಗಿ ಅವರು ಕೋಪದಿಂದ ಉರಿಕೊಂಡು ನಮ್ಮನ್ನು ಜೀವ ಸಹಿತ ನುಂಗಿ ಬಿಡುತ್ತಿದ್ದರು. ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡುಕೊಂಡು ಹೋಗುತ್ತಿತ್ತು. ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು.
ಮೀರಿದ ಪ್ರವಾಹವು ನಮ್ಮನ್ನು ಮುಳುಗಿಸಿ ಬಿಡುತ್ತಿತ್ತು. ಯಗವನಿಗೆ ಕೊಂಡಾಟವಾಗಲಿ. ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಡಲಿಲ್ಲ. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಗಳಂತಿದ್ದೆ. ಬಲೆಯು ಹರಿದು ಹೋಯಿತು. ನಾವು ತಪ್ಪಿಸಿಕೊಂಡೆವು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯಹೋವನ ನಾಮದಲ್ಲಿ ನಮಗೆ ರಕ್ಷಣೆ ಆಗುವುದು. ನೂರ ಇಪ್ಪತ್ ಐದನೇ ಅಧ್ಯಾಯ ಒಂದನೇ ವಚನದಿಂದ ಐದನೇ ವಚನ ತನಕ. ಮಂಗಳ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓಕೆ ಬ್ರದರ್. ಓಕೆ ಸಿಸ್ಟರ್. ಯಹೋವನ 125 ಕೀರ್ತನೆ. ಯಹೋವನೆ ವಿಶ್ವಾಸಿಗಳ ಆಶ್ರಯ ಯಾತ್ರ ಗೀತ. ಯಹೋವನಲ್ಲಿ ಭರವಸೆ ಬಿಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಶಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯಹೋವನು ಇಂದಿನಿಂದ ಸದಾ ಕಾಲವು ತನ್ನ ಜನರ ಸುತ್ತಲೂ ಇರುವನು. ದುಷ್ಟರ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯುವುದೇ ಇಲ್ಲ. ಉಳಿದರೆ ನೀತಿವಂತರು ಅಕ್ರಮಕ್ಕೆ ಕೈ ಹಚ್ಚಾರು. ಯಹೋವನೆ ಒಳ್ಳೆಯವರು ಯಥಾರ್ಥ ಚಿತ್ತರು ಆಗಿರುವವರಿಗೆ ಉಪಕಾರ ಮಾಡು. ಯಹೋವನು ಡೊಂಕುದಾರಿ ಹಿಡಿದವರನ್ನು ಪಾತಕಿಗಳ ಗತಿಗೆ ಹೋಗ ಮಾಡಲಿ. ಇಸ್ರಾಯೇಲರಿಗೆ ಶುಭ ಉಂಟಾಗಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 126 ಅಧ್ಯಾಯ ಒಂದನೇ ವಚನದಿಂದ ಆರನೇ ವಚನ ತನಕ. ಮೋಹನ್ ಬ್ರದರ್ ಓದ್ತೀರಾ ಬ್ರದರ್? ಮೋಹನ್ ಬ್ರದರ್ ಲೈನ್ ಅಲ್ಲಿ ಇದ್ದೀರಾ ಬ್ರದರ್? ಓದ್ತೀನಿ ಬ್ರದರ್. ಒಂದನೇ ಬ್ರದರ್ ಕೀರ್ತನೆ 126 ಅಧ್ಯಾಯ ಒಂದನೇ ವಚನದಿಂದ ಆರನೇ ವಚನ ತನಕ ಬ್ರದರ್. ಓಕೆ ಓಕೆ. ಸೆರೆಯಲ್ಲಿದ್ದ ನಮ್ಮನ್ನು ಯಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡವರಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷಗೀತೆಯಿಂದಲೂ ತುಂಬಿದವು. ಅನ್ಯ ಜನರು ಯಹೋವನು ಇವರಿಗೋಸ್ಕರ ಮಹಾಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಯಹೋವನು ನಮಗೋಸ್ಕರ ಮಹಾಕಾರ್ಯಗಳನ್ನು ಮಾಡಿದ್ದು ನಿಜ. ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. ಯಹೋವನೇ, ನೀನು ದಕ್ಷಿಣ ದೇಶದ ಅಳ್ಳಕೊಳ್ಳಲು ಎಂಬಂತೆ ಸೆರೆಯಲ್ಲಿ ಉಳಿದಿರುವ ನಮ್ಮವರನ್ನು ತಿರುಗಿಸಿ ಬರಮಾಡು. ಅಳುತ್ತಾ ಬಿತ್ತುವವರು, ಆಡುತ್ತಾ ಕೊಯ್ಯುವವರು, ದುಃಖಿಸ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವನು, ಅರ್ಷಿಸ್ತಾ ಸಿವಿಡುಗಳನ್ನು ಹೊತ್ತುಕೊಂಡು ಬರುವನು. ದೇವರ ಮಹಿಮೆ, ದೇವರ ವಾಕ್ಯ, ದೇವರಿಗೆ ಮಹಿಮೆ. ಥ್ಯಾಂಕ್ ಯು ಬ್ರದರ್. 127 ಅಧ್ಯಾಯ ಒಂದನೇ ವಚನದಿಂದ ಐದನೇ ವಚನ ತನಕ. ದೀಪ ಸಿಸ್ಟರ್ ಓದ್ತೀರಾ ಸಿಸ್ಟರ್? ದೀಪ ಸಿಸ್ಟರ್ ಲೈನ್ ಅಲ್ಲಿ ಇದ್ದೀರಾ ಸಿಸ್ಟರ್? ಬ್ರದರ್ ನಾನು ಮೆಟ್ರೋದಲ್ಲಿ ಇದ್ದೀನಿ ಬ್ರದರ್. ಓಕೆ ಸಿಸ್ಟರ್, ಪರವಾಗಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಶಾಂತಮ್ಮ ಸಿಸ್ಟರ್ ನೀವು ಓದ್ತೀರಾ ಸಿಸ್ಟರ್? ಬ್ರದರ್ ಓದ್ತೀನಿ. ಓಕೆ ಸಿಸ್ಟರ್. 127 ಅಧ್ಯಾಯ ವಚನ 1 5 ತನಕ ಓದಿ ಸಿಸ್ಟರ್. ಆಯ್ತು. ಯಹೋವನೇ ಕಷ್ಟದಲ್ಲಿ ಸಾರಿ ಬ್ರದರ್, ಯಹೋವನೇ ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ ಹೊತ್ತು ಮೀರಿ ಮಲಗುವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಪುತ್ರ ಸ್ಥಾನವು ಯಹೋವನಿಂದಲೇ ಬಂದದ್ದು. ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಳಕೆಯನ್ನು ತುಂಬಿದವನು
ಧನ್ಯನು. ಊರ ಬಾಗಿಲಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಥ್ಯಾಂಕ್ ಯು ಬ್ರದರ್. ಇಷ್ಟೇ ಜಾಸ್ತಿ ಓದ್ಬಿಟ್ಟು. ಇಲ್ಲ ಸಿಸ್ಟರ್, ಕಂಟಿನ್ಯೂ ಮಾಡಿ ಸರ್, ಒಂದು ವಾಕ್ಯ ಕಂಪ್ಲೀಟ್ ಮಾಡಿ ಸಿಸ್ಟರ್. ಅಂತವರು ಅಪಮಾನ ಹೊಂದುವುದಿಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 128 ಅಧ್ಯಾಯ 1 ವಚನದಿಂದ 6 ವಚನ ತನಕ ನಿರ್ಮಲ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಭಕ್ತನ ಭಾಗ್ಯ. ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಇಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವ ಯಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳ ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲ್ಯರಿಗೆ ಶುಭವಾಗಲಿ. ಅಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 129 ಕೀರ್ತನೆ 1 ವಚನದಿಂದ 8 ವಚನ ತನಕ ಅಮೃತ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಹಾ ಓದ್ತೀನಿ ಬ್ರದರ್. ಸರಿ ಸಿಸ್ಟರ್, ಓದಿ ಸಿಸ್ಟರ್. ನಮ್ಮ ಯೌವನಾರಭ್ಯ ಶತ್ರುಗಳು ನಮ್ಮನ್ನು ಹಲವು ಸಾರಿ ಬಾಧಿಸಿದ್ದಾರೆಂದು ಇಸ್ರಾಯೇಲರು ಹೇಳಲಿ. ನಾವು ಯೌವನಾರಭ್ಯ ಎಷ್ಟು ಸಾರಿ ಬಾಧೆ ಹೊಂದಿದರೂ ಅವರು ನಮ್ಮನ್ನು ಜಯಿಸಲಿಲ್ಲ. ಉಳುವವರು ನಮ್ಮ ಬೆನ್ನಿನ ಮೇಲೆ ಹುತ್ತುತ್ತಾ ಉದ್ದವಾದ ಗೆರೆಗಳನ್ನು ಮಾಡಿದರು. ಆದರೆ ನೀತಿ ಸ್ವರೂಪನಾದ ಯಹೋವನು ದುಷ್ಟರು ಹಾಕಿದ ಬಂಧನಗಳನ್ನು ಛೇದಿಸಿ ಬಿಟ್ಟನು. ಚಿಯೋನನ್ನು ದ್ವೇಷಿಸುವವರೆಲ್ಲರೂ ಅವಮಾನದಿಂದ ಹಿಂದಿರುಗಲಿ. ಅವರು ಮಾಳಿಗೆಯ ಮೇಲಣ ಹುಲ್ಲಿನಂತಾಗಲಿ, ಅದು ಹೂ ಬಿಡುವುದಕ್ಕೆ ಮೊದಲೇ ಒಣಗು ಹೋಗುತ್ತದೆ. ಅದನ್ನು ಕೊಯ್ಯುವವನ ಹಿಡಿಯು ಸಿವುಡು ಕಟ್ಟುವವನ ಉಡಿಯು ತುಂಬುವುದಿಲ್ಲ. ಹಾದು ಹೋಗುವವರು, ಯಹೋವನು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಯಹೋವ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತೇವೆ ಎಂದು ಹೇಳುವುದಿಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 130 ಕೀರ್ತನೆ 1 ವಚನದಿಂದ 8 ವಚನ ತನಕ ವೀಣಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓಕೆ ಬ್ರದರ್. ಓಕೆ ಸಿಸ್ಟರ್. ಯಹೋವನೇ, ಜಲಾಗಾಧದಲ್ಲಿದ್ದು ನಿನ್ನನ್ನು ಕೂಗಿಕೊಳ್ಳುತ್ತೇನೆ. ಕರ್ತನೇ, ನನ್ನ ಮೊರೆಯನ್ನು ಕೇಳು. ನನ್ನ ವಿಜ್ಞಾಪನ ಶಬ್ದಕ್ಕೆ ಕಿವಿದೇರೆ. ಕರ್ತನೇ ಯಾಹುವೆ, ನೀನು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು? ನೀನು ಪಾಪವನ್ನು ಕ್ಷಮಿಸುವವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನು ಪಾತ್ರನು. ನಾನು ಯಹೋವನನ್ನು ಎದುರು ನೋಡುತ್ತೇನೆ. ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ. ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದೆ. ಆತನ ನುಡಿಗಳನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತದೆ. ಇಸ್ರಾಯೇಲೇ, ಯಹೋವನನ್ನು ಮುಂಗಾದಿರು. ಯಹೋವನು ಕೃಪಾಸಂಪನ್ನನು. ಪೂರ್ಣ ವಿಮೋಚನೆಯು ಆತನಿಂದಲೇ ದೊರಕುವುದು. ಆತನೇ ಇಸ್ರಾಯೇಲನು ಅದರ ಸಕಲ ಪಾಪಗಳಿಂದ ವಿಮೋಚಿಸುವನು. ಥ್ಯಾಂಕ್ ಯು ಸಿಸ್ಟರ್. ಕ್ರಿಸ್ತಯೇಸುವಿನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಯರೇ, 121 ಅಧ್ಯಾಯದಿಂದ 130 ಅಧ್ಯಾಯ ತನಕ ತಾಳ್ಮೆಯಿಂದ ವಚನವನ್ನ ಓದಿದಿರಾ ಮತ್ತು ತಾಳ್ಮೆಯಿಂದ ವಚನವನ್ನ ಕೇಳಿದಿರಾ. ಅದಕ್ಕಾಗಿ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಮತ್ತು ತಂದೆಯಾದ ದೇವರು